ಅಥಣಿಯಲ್ಲಿ ಟಿಕೆಟ್ ಯಾರಿಗೆ ಅನ್ನೋ ಪ್ರಶ್ನೆಗೆ ಸವದಿ ಮತ್ತು ಕುಮಟಳ್ಳಿ ಮಧ್ಯೆ ಈಗಾಗಲೇ ಟಿಕೆಟ್ ವಿಚಾರದಲ್ಲಿ ಒಂದಿಷ್ಟು ಫೈಟ್ ನಡೀತಾ ಇದೆ ಆಂತರಿಕವಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಹಾರಾಷ್ಟ್ರದ ಶಿನ್ನೋಳಿಯಲ್ಲಿ ರಮೇಶ್ ಜಾರಕಿಹೊಳಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಕೆಲವೊಂದು ವಿಚಾರಗಳನ್ನು ಬಹಿರಂಗ ಮಾಡೋದಕ್ಕಾಗಲ್ಲ ಆದರೆ ನಮಗೆ 100ಕ್ಕೆ 100 ರಷ್ಟು ವಿಶ್ವಾಸ ಇದೆ ಕುಮಟಳ್ಳಿಗೆ ಟಿಕೆಟ್ ಈ ಬಾರಿ ಸಿಗುತ್ತೆ ಅನ್ನೋ ವಿಶ್ವಾಸವನ್ನ ರಮೇಶ್ ಜಾರಕಿಹೊಳಿ ವ್ಯಕ್ತಪಡಿಸಿದ್ದಾರೆ ಸವದಿ ಅವರಿಗೆ ಟಿಕೆಟ್ ಸಿಗೋದಿಲ್ಲ ಅಥಣಿಗೆ ಕುಮಟಳ್ಳಿ ಅವರಿಗೆ ಟಿಕೆಟ್ ಸಿಗುತ್ತೆ ಬಿಜೆಪಿ ಸೇರಿರೋ 17 ಜನರಿಗೂ ಕೂಡ ಟಿಕೆಟ್ ಕೊಡಲಾಗುತ್ತೆ ಶ್ರೀಮಂತ ಪಾಟೀಲ್ ಸೇರಿ ಆ ಎಲ್ಲ 17 ಜನಕ್ಕೆ ಟಿಕೆಟ್ ಸಿಗುತ್ತೆ ಒಂದೇಳೆ ಕುಮಟಳ್ಳಿ ಸೋತ್ರೆ ಅದರ ಹಣಪಟ್ಟಿ ನನಗೆ ಕಟ್ಟೋದಕ್ಕೆ ಷಡ್ಯಂತ್ರ ಕೂಡ ನಡೀತಾ ಇದೆ ಅಂತ ಮಹಾರಾಷ್ಟ್ರದ ಶಿನ್ನೋಳ್ಳಿ ಗ್ರಾಮದಲ್ಲಿ ರಮೇಶ್ ಜಾರಕಿಹೊಳಿ ಮಾತನಾಡಿದ್ದಾರೆ ಚುನಾವಣೆ ಪ್ರಚಾರ ಸಭೆಯಲ್ಲ ನಾಗೇಶ್ ಸಂಬಂಧಿಗೆ ಪೆಟ್ರೋಲ್ ಪೂಜೆ ಪೂಜೆಗೆ ಬಂದು ಅಕೇಜನ್ ಎಲ್ಲ ಕೂಡ ಮಕ್ಕಳು ಊಟ ಮಾಡೋಕ್ಕೆ ಅಕೇಜನ್ ಇಷ್ಟೇ ಇದರಲ್ಲಿ ಏನು ವಿಶೇಷತೆ ಇಲ್ಲ ನಾವು ಮಾಡೋದ ಬಲವಾದ ಮಾಡ್ತೇವೆ ಗ್ರಾಮೀಣ ಸಭೆ ಇಲ್ಲಿ ಏನು ಸಂಬಂಧ ಇಲ್ಲ ಅವರು ನಾಗೇಶ್ ಆಕಾಂಕ್ಷಿದಾನೆ ಟಿಕೆಟ್ ಅನ್ವೇಷ ಟಿಕೆಟ್ ಸಿಕ್ಕರೆ ಇದೊಂದು ಅಕೇಜನ್ ಅವ್ರಿಗೆ ಅದಕ್ಕೆ ಬಂದಿರ್ಬೋದು ನಾನು ಒಬ್ಬ ಅವ್ರು ಕರೆದಾರ ಅದಕ್ಕೆ ಬಂದಿಲ್ಲ ಅದಕ್ಕೆ ತಿಳಿದಿಲ್ಲ ಏನು ನೀತಿ ಸಂಹಿತೆ ಉಲ್ಲಂಘನೆ ಆಗುತ್ತೆ ಅನ್ನೋದು ಈ ಕಡೆ ಹೀಗಾಗಿ ಅದು ನೀವು ನಿಮ್ಗೆ ಉತ್ತರಿಲ್ಲ ನಮ್ಮ ಕಡೆ ಉತ್ತರಿಲ್ಲ ನನಗೆ ಗೊತ್ತಿರಪ್ಪ ಹತ್ತು ಅನ್ನೋದು ಮಾಡ್ಬೋದು ನಾವೇನು ಅದಕ್ಕಿಲ್ಲ ನೀವು ಯಾವಲ್ಲಿ ಹೌದು ಅದಪ್ಪ ನಮ್ಮದಲ್ಲ ನಮ್ಮ ಒಪ್ಪಂದಲ್ಲ ಅದ ಅದಕ್ಕೆ ನಾವು ನೀವು ಎಲ್ಲ ಹಿಂಗೆ ಇನ್ನು ಬಂದು ತಪ್ಪಿಲ್ಲ ನೀವು ತಪ್ಪು ಮೊದಲು ನೀವು ಕ್ವಶನ್ ಮಾಡೋದು ನೀವು ರಾಂಗ್ ನೀವು ಬಂದು ಡಿಸ್ಟರ್ಬ್ ನೀವು ಮಾಡಿದ್ರಿ ನಾನು ಬೇಕಾ ನಾನು ಬಂದು ಹೇಳ್ತೇನೆ ಹೀಗಾಗಿ ಇಟ್ಟು ದೊಡ್ಡ ಮಾಡಿದ್ರಿ ಹಾಂ ಇದು ಚುನಾವಣೆ ಪ್ರಚಾರ ಸಭೆ ಅಲ್ಲ ನಾಗೇಶ್ ಸಂಬಂಧಿಗೆ